ಅದು ಅಲ್ಲಿಂದ ಇಲ್ಲಿ ಬರುವಾಗ ಸ್ವಲ್ಪ ಕಾಲವಿಳಂಬ ಆಗಿರ್ಬೋದು. ಅದಕ್ಕೆ ಯಾವುದೇ ಒಬ್ಬ ಶಾಸಕ, ಯಾವುದೇ ಒಬ್ಬ ಮಂತ್ರಿ ಅವನು ಹೊಣೆಗಾರನಾಗಲಾರ. ಆದ್ದರಿಂದ ಪ್ರಾಮಾಣಿಕವಾಗಿ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಸರ್ಕಾರದಿಂದ ಬರತಕ್ಕಂತಹ ಸಂಪತ್ತನ್ನು ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ. ದೇವಾಲಯದಿಂದ ಬರತಕ್ಕಂತಹ ಮಜರಾಯಿಗೆ ಒಳಪಟ್ಟಿರತಕ್ಕಂತಹ ದೇವಾಲಯ ಮಠ ಮಂದಿರಗಳಿಗೆ ಕಷ್ಟದಲ್ಲಿದ್ದು ಅವುಗಳಿಗೆ ಬೇಕಾದಂತಹ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದಾರೆ. ನೀಡುವಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಲಂಚ ಆಮಿಷ ಇದಕ್ಕೆ ಅವಕಾಶವೇ ಇಲ್ಲ ಅಂತ ನಾನು ಅಭಿಮಾನದಿಂದ ಸ್ವಾಭಿಮಾನದಿಂದ ಹೇಳ ಬಯಸ್ತಾ ಇದ್ದೇನೆ. ಇದರ ಮಧ್ಯದಲ್ಲಿ ಯಾರನ್ನು ಯಾರದೋ ಒಂದು ಅಪಸ್ವರ ಬರ್ತಾ ಇದೆ, ಅದು ಪ್ರಾಯಶಃ ಅವರದ್ದು ಸ್ವಂತವಾಗಿರಲಿಕ್ಕಿಲ್ಲ, ಯಾವುದೋ ಒಂದು ಕಾರಣದಿಂದ ಅದರಲ್ಲಿ ತುಂಬಿಕೊಂಡಿರ್ಬೋದು. ಖಂಡಿತ ಪ್ರಾಮಾಣಿಕವಾದಂತಹ ಈ ಸೇವೆಯನ್ನು ನಮ್ಮ ಜನ ಅದನ್ನು ಗುರುತಿಸಬೇಕು, ಗಮನಿಸಬೇಕು. ಅದರಲ್ಲಿ ಹುಳಿಯುಂಡುವ ಕೆಲಸ ಖಂಡಿತ ಮಾಡಬಾರ್ದು. ಇಂತಹ ಸರ್ಕಾರಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ದು. ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗತಕ್ಕಂತಹ ಈ ಕಾರ್ಯ ಬಹಳ ಕಷ್ಟದ್ದು. ಒಬ್ಬರಿಗೆ ಜಾಸ್ತಿ, ಒಬ್ಬರಿಗೆ ಕಡಿಮೆ, ಒಬ್ಬರನ್ನು ಒಲಿಸುವಂಥದ್ದು ಅಂತ ಏನು ಹಿಂದೆ ಇತ್ತು ಅದು ಇಲ್ಲದೆ ಒಂದು ನಾಡು, ಒಂದು ಬೆಳಕು, ಒಂದು ನೀರು ಅನ್ನುವ ಆ ವರ್ತನೆ ಬಹಳ ಅಭಿನಂದನೀಯವಾದಂಥದ್ದು. ಆ ದೃಷ್ಟಿಯಲ್ಲಿ ಇಲ್ಲಿವರೆಗೆ ಸಿಗದೇ ಇದ್ದಂತಹ ಪರಿಹಾರಗಳು ಇವತ್ತು ಮಠ ಮಂದಿರಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು ತುಂಬ ಅಭಿನಂದನೀಯವಾದ್ದು. ಇದರ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಹುಳಕುಗೆ ಖಂಡಿತ ಅವಕಾಶ ಇಲ್ಲ. ಯಾವುದೋ ತಪ್ಪು ಚಿಂತನೆಗಳನ್ನು ಬಿಟ್ಟುಬಿಡಬೇಕು ಅನ್ನೋದು ನಾವು ಒತ್ತಿ ಸಾರಿ ಹೇಳ್ತಾ ಇದ್ದೇವೆ.